ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟು ಮತ್ತು ಲಂಚು ಡಿನ್ನರ್ಗೆ ಎಲ್ಲದಕ್ಕೂ ಸಹ ಆಗ್ತಕ್ಕಂತಹ ಒಂದು ಸೂಪರಾಗಿರ್ತಕ್ಕಂಥ ಹೆಲ್ದಿ ಹಾಗೂ ಟೇಸ್ಟಿ ಆಗಿರ್ತಕ್ಕಂಥ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ. ಅದು ಸಹ ಇದು ಒಂದೇ ಒಂದು ಸೊಪ್ಪಿನಿಂದ. ಈಗ ಎಲ್ಲ ಸೊಪ್ಪಲ್ಲೂ ರಿಚ್ ಆಫ್ ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ಸು, ಮಿನರಲ್ಸು ಎಲ್ಲನೂ ಸಹ ಹೇರಳವಾಗಿರುತ್ತೆ. ಹಾಗೆಯೇ ಅದರಲ್ಲಿ ಸೊಪ್ಪಲ್ಲಿ ಒಂದೊಂದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕೆಲವೊಂದು ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟಲ್ಲಿ ಸ್ವಲ್ಪ ಟೇಸ್ಟ್ ಕಡಿಮೆ ಬರುತ್ತೆ. ಆದರೆ ಈಗ ನಾನು ತೋರಿಸ್ತಕ್ಕಂಥ ಸೊಪ್ಪು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಹಾಗೆಯೇ ಟೇಸ್ಟ್ ಸಹ ತುಂಬ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಥರ ಸೊಪ್ಪನ್ನು, ಈ ಸೊಪ್ಪನ್ನು ಎಲ್ಲಿ ಸಿಕ್ಕರೂ ಸಹ ಬಿಡಬೇಡಿ. ಹೆಚ್ಚಿಗೆನೇ ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡಿಕೊಂಡು ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ನಿ ದಿನಾಲೂ ಸಿಕ್ಕಿದ್ರೆ. ಹಾಗಾಗಿ ಅದು ಯಾವ ಸೊಪ್ಪು ಅಂತೀರಾ? ಚಕ್ಕೊತ್ತ ಸೊಪ್ಪು. ಆದರೆ ನಾವಿಲ್ಲಿ ಸಿಟಿಗಳಲ್ಲಿ ತಗೋತೀವಲ್ಲ ಆ ಥರ ಚಕ್ಕೊತ್ತ ಸೊಪ್ಪಲ್ಲ, ಇದು ಪ್ಯೂರ್ ನಾಟಿ ಚಕ್ಕೊತ್ತ ಸೊಪ್ಪು. ನೋಡಿರಿ ಅದು ಹೆಂಗಿರುತ್ತೆ ಅಂತಂದರೆ, ನೋಡಿರಿ ಈ ಥರ ಇರುತ್ತೆ. ನಾವಿಲ್ಲಿ ತಗೊಳ್ಳೋದು ವೈಟಿಗೆ ಉದ್ದುದ್ದ ಎಲೆ, ಅದರ ಕಾಂಡನೂ ಸಹ ವೈಟ್ ವೈಟಾಗಿರುತ್ತೆ. ಆದರೆ ಇದು ನೋಡಿರಿ ಅದರ ಕಾಂಡ ಸಖತ್ ಗಟ್ಟಿ ಇರುತ್ತೆ, ಮತ್ತು ನೋಡಿರಿ ಎಲೆಗಳು ಈ ಥರ ಕೆಂಪು ಕೆಂಪಾಗಿರುತ್ತೆ. ಹಿಂಗೆ ಮುಟ್ಟಿದ್ರೆ ಮೇಲ್ಗಡೆ ಎಲೆ ಒಂಥರ ರವೆ ರವೆ ಥರ ಫೀಲ್ ಆಗುತ್ತೆ ನೋಡಿರಿ ಈ ಥರ. ಇದನ್ನು ರೆಸಿಪಿ ಮಾಡಿದಾಗಲೂ ಅಷ್ಟೇ ತುಂಬ ಒಂಥರ ರವೆ ರವೆಯಾಗಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ರೆಡ್ ರೆಡ್ ಆಗಿರುತ್ತೆ. ಈ ಥರ ಸೊಪ್ಪನ್ನು ಮಾತ್ರ ಎಲ್ಲಿ ಸಿಕ್ಕರೂ ಬಿಡಬೇಡ್ರಿ, ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ, ತುಂಬ ಗಟ್ಟಿ ಇರುತ್ತೆ ಅದರ ಕಾಂಡ. ಹಾಗೆಯೇ ಅದರಿಂದ ರೆಸಿಪಿ ಹೇಗೆ ಮಾಡೋದು ನೋಡೋಣ. ನೋಡಿರಿ ಒಂದು ಬಾಂಡ್ಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಹಾಗೆಯೇ ಆಯಿಲ್ ಬಿಸಿ ಆದ ತಕ್ಷಣ ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಜಜ್ಜಿಕ್ಕಿರ್ತಕ್ಕಂತಹ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ. ಹಾಗೆಯೇ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದನ್ನು ಒಂದು ನಿಮಿಷ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಗ ಸಾಫ್ಟ್ ಆಗುತ್ತೆ. ಹಾಗೆಯೇ ಈರುಳ್ಳಿನೂ ಹಾಕ್ಕೋಬೇಕು. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಬೇಗ ಸಾಫ್ಟ್ ಆಗುತ್ತೆ. ಹಾಗೆಯೇ ನಾವು ನೋಡಿರಿ ಈಗೇನು ತೊಗೊಂಡಿದ್ವಿ, ಒಂದು ಎರಡು ಕಟ್ಟಷ್ಟು ಮೀಡಿಯಮ್ ಆಗಿರ್ತಕ್ಕಂಥ ಎರಡು ಕಟ್ಟಷ್ಟು ಇದು ಚಕ್ಕೊತ್ತ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ನೋಡಿರಿ. ನಾನು ಸಣ್ಣದಾಗೇನು ಕಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆ ಅಂತಂದರೆ ತೋರಿಸ್ತೀನಿ ಮುಂದೆ ನೋಡಿರಿ. ಈ ಥರ ನೋಡಿರಿ ಈಗ ಅಷ್ಟೊಂದು ಸೊಪ್ಪು ಕಾಣಿಸಿದ್ರೆ ಎಷ್ಟು ಇಷ್ಟೇ ಇಷ್ಟ ಆಗಿಬಿಡುತ್ತೆ ನೋಡಿರಿ. ಎಲ್ಲನೂ ಬೆಂದಾದಮೇಲೆ ಹಿಂಗೆ ಕೆಳಗಡೆ ಮೇಲುಗಡೆ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಗ್ಲಾಸ್ ಹಸಿ ಹಾಲನ್ನು ಹಾಕ್ಕೋಬೇಕು ನೋಡಿರಿ. ಹಸಿ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ತೆಂಗಿನ ತುರಿ, ಒಂದು ಮುಕ್ಕಾಲು ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಬರೀ ಧನಿಯಾ ಪುಡಿನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಬೇಕು ಸೊಪ್ಪಿನೊಟ್ಟಿಗೆ. ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ, ಹಾಗಾಗಿ ಜಾಸ್ತಿ ನೀರು ಹಾಲು ಹಾಕೋಕ್ಕೆ ಹೋಗಬೇಡಿ. ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ. ಈ ಥರ ಚೆನ್ನಾಗಿ ಬೆಂದಾದ ನಂತರ ನೋಡಿರಿ ಇದೇನು ಹಾಲೇನಿದೆ ಇದು ಎಲ್ಲನೂ ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ. ನಾನು ಯಾಕೆ ಸೊಪ್ಪು ಕಟ್ ಮಾಡಲಿಲ್ಲ ಅಂದರೆ ನೋಡಿರಿ ಈ ಥರ ಬೆಂದಾದಮೇಲೆ ಈ ಥರ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗಲೇ ಕಟ್ ಮಾಡಿಟ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ನೋಡಿರಿ. ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿರಿ. ಫೈನಲಿ ರೆಡಿ ಆಯಿತು ನಮ್ಮ ಸೊಪ್ಪಿನ ಪಲ್ಯ, ಕುಕ್ ಸೊಪ್ಪು, ಮೊಸೊಪ್ಪು, ಏನು ಬೇಕಾದರೂ ಅಂದ್ಕೋಬೋದು. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ನಾಗಿ ಏನಾದರೂ ಬೇಕಲ್ವ, ಅದಕ್ಕೆ ಟ್ರೆಡಿಷನಲ್ಲಾಗಿ ಮಾಡಿರೋದ್ರಿಂದ ಈಗ ಟ್ರೆಡಿಷನಲ್ಲಾಗೆ ಒಂದು ರಾಗಿ ರೊಟ್ಟಿನ ಮಾಡೋಣ. ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ.
ನೋಡ್ರಿ, ಇದರಲ್ಲಿ ಒಂದೂವರೆ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಅದು ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಕುದಿಬೇಕು. ಜಾಸ್ತಿನೂ ಕುದಿಬಾರ್ದು, ಮುದ್ದೆ ಆಗೋಗ್ಬಿಡುತ್ತೆ. ಆದ್ದರಿಂದ 1 ನಿಮಿಷ ಅಷ್ಟೇ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ರಿ, 1 ನಿಮಿಷ 2 ನಿಮಿಷ ಕುದಿಸ್ಕೊಂಡಾದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಆಫ್ ಮಾಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಾಕ್ಬಿಟ್ಬಿಡ್ಬೇಕು. ನಂತರ ತಣ್ಣಗಾದ ನಂತರ ಈ ಥರ ಎಲ್ಲ ಕೈಯಿಂದನೇ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಹೇಗೆ ನಾದ್ತೀವಿ ಹಾಗೆ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಸೈಡೆಲ್ಲನೂ ಸಹ ಒಡೆಯಲ್ಲ, ತುಂಬ ನೀಟಾಗಿ ಬರುತ್ತೆ. ಈಗ ಒಂದು ಮಣೆನ ತಗೊಂಡು ನಮಗೆ ಎಷ್ಟು ಸೈಜ್ಗೆ ಮಾಡ್ಕೊತೀವಿ, ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ, ಆದರೆ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಒಂದು ಉಂಡೆನ ಉಳ್ಳಿನ ಮಾಡಿಕೊಂಡು ಈ ಥರ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಣೆ ಮೇಲೆ ಒತ್ಕೋಬೇಕು. ಒತ್ಕೊಂಡು ನೋಡ್ರಿ, ಕೈಯಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಗ್ಲ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಬೇಗ ಬೇಗ ತಿರುಗುತ್ತೆ. ಈ ಗೋಧಿ ಹಿಟ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರೆ ತಿರುಗಲ್ಲ, ಯಾಕೆಂದರೆ ಅದು ಫುಲ್ ಸಾಫ್ಟಾಗಿರುತ್ತೆ. ಅದರಿಂದ ಈ ಅಕ್ಕಿ ಹಿಟ್ಟಾದರೆ ಸ್ವಲ್ಪ ಕ್ರಶ್ ಆಗಿರುತ್ತೆ, ಅದರಿಂದ ನೀಟಾಗಿ ಹಿಂಗೆ ತಿರುಗತ್ತೆ ಅದು. ನೋಡಿರಿ, ಅಗ್ಲ ಒಂಚೂರು ಕೈಲೇ ಹೊತ್ಕೋಬೇಕು. ಕೈಲಿ ಹೊತ್ಕೊಂಡಾದ ನಂತರ ಈ ಚಪಾತಿ ಲಟ್ಟಣಿಗೆ ಸಹಾಯದಿಂದ ಚೆನ್ನಾಗಿ ನಮಗೆ ಎಷ್ಟು ಅಗ್ಲ ಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ತಡ್ಕೋಬೇಕು. ನೋಡಿರಿ, ಎಷ್ಟು ನೀಟಾಗಿ ಸೈಡೆಲ್ಲನೂ ಒಂದು ಚೂರೂ ಒಡೆದಿಲ್ಲ, ನೀಟಾಗಿ ಬಂದಿದೆ. ಈಗ ಹೆಂಚನ್ನು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದ ನಂತರ ನೋಡಿರಿ, ಒಂದು ಕಬ್ಬಿಣದ ಹಂಚನ್ನು ಕಾಯಿಸ್ಕೊಂಡಿದ್ದೀನಿ. ಕಾಯಿಸ್ಕೊಂಡಾದ ನಂತರ ನಾವು ಲಟ್ಟಿಸ್ಕೊಂಡಿರ್ತಕ್ಕಂಥ ರೊಟ್ಟಿನ ಹಾಕ್ಕೊಂಡು ಹಿಂದೆ ಸ್ವಲ್ಪ ಬೆಂದಾದ ನಂತರ ರೊಟ್ಟಿ ಸ್ವಲ್ಪ ಉಬ್ಬಿ ಬರುತ್ತೆ ನೋಡಿರಿ, ಈ ಥರ ಬಂದಾದ ನಂತರ ಒಂದು ಒಳ್ಳೆಯ ವೈಟ್ ಬಟ್ಟೆಯಿಂದ ನೀರನ್ನು ಹಚ್ಚಬೇಕು. ಇದನ್ನು ಹದ ಹಚ್ಚೋದು ಅಂತಾರೆ ಹಳ್ಳಿಗಳ ಕಡೆ. ಈ ಥರ ನೀರನ್ನು ಹಚ್ಚಬೇಕು. ನೀರನ್ನು ಹಚ್ಚಿದ ತಕ್ಷಣವೇ ತಿರುಗಿಸಾಕೋಬೇಕು ನೋಡಿರಿ. ಈ ಥರ ತಿರುಗಿಸಾಕೊಂಡು ಮೇಲ್ಗಡೆಗೆ ಜಾಸ್ತಿ ನೀರು ಹಚ್ಚಬಾರ್ದು, ಸ್ವಲ್ಪ ಹಿಂಡ್ಕೊಂಡು ಸೈಡೆಲ್ಲನೂ ನೀಟಾಗಿ ಹಂಚಿಗೆ ತಾಗೋ ಥರ ಒತ್ಕೋಬೇಕು. ಈ ಥರ ಜಾಸ್ತಿ ನೀರು ಹಚ್ಕೋಬಾರ್ದು, ಏಕೆಂತಂದರೆ ಹಿಂಗೆ ಎದ್ದು ಬಿಡುತ್ತೆ ಮೇಲಕ್ಕೆ, ನೀಟಾಗಿ ಬೇಯೋದಿಲ್ಲ ರೊಟ್ಟಿ. ಆದ್ದರಿಂದನೇ ಈ ಥರ ಒದ್ದೆ ಬಟ್ಟೆ ಮಾಡ್ಕೊಂಡು ಒತ್ತೋದ್ರಿಂದ ನೀಟಾಗಿ ಹಂಚಿಗೆ ತಾಗಿ ಸೈಡೆಲ್ಲನೂ ಸಹ ಕ್ಲೀನಾಗಿ ಬೇಯುತ್ತೆ ನೋಡಿರಿ. ಹಿಂಗೆ ಒತ್ತಿ 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 ಸೈಡೆಲ್ಲನೂ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಬೆಂದೋಗ್ಬಿಡುತ್ತೆ. ಈ ಥರ ನೀಟಾಗಿ ಒತ್ತಿ ಒತ್ತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ ನಂತರ ಈ ರೊಟ್ಟಿಗಳಿಗೆಲ್ಲನೂ ಸಹ ಬೆಣ್ಣೆ ಅಥವಾ ತುಪ್ಪನ ಹಚ್ಚೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಹಾಗೆಯೇ ಹಿಂಡಲ್ಲಿ ಸ್ವಲ್ಪ ತುಪ್ಪನ ಸವರ್ಕೊಂಡು ಮಡಚಿದ್ರೆ ರೆಡಿ ಆಯಿತು ನಮ್ಮ ಸೂಪರ್ ಡೂಪರ್ ಟ್ರೆಡಿಷನಲ್ ರಾಗಿ ರೊಟ್ಟಿ. ಹಾಗೆಯೇ ನೆಕ್ಸ್ಟು ಇನ್ನೊಂದು ರೈಸ್ ರೆಸಿಪಿ ಲಂಚ್ ಬಾಕ್ಸ್ಗೆ, ಅದು ಬೆಳಗ್ಗೆ ಟಿಫನ್ಗೆ ತಿಂದರೆ ಇದನ್ನು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ಕೋಬೋದು. ನಾನು ಇದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಒಂದು 2 ಕಟ್ಟಷ್ಟು ಚಕ್ಕತ ಸೊಪ್ಪನ್ನು ಹಚ್ಕೊಂಡಿದ್ದೀನಿ. ಈಗ ಅದಕ್ಕೆ ನೋಡಿರಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ 2 ಗಡ್ಡೆಯಷ್ಟು, ಒಂದು 2 ಇಂಚಷ್ಟು ಶುಂಠಿ, ಒಂದು 10-12 ಲವಂಗ, 1-3 ಏಲಕ್ಕಿ, ಹಾಗೆಯೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಇದನ್ನು ರುಬ್ಬಬಾರ್ದು. ಈ ಥರ ಕುಟಾಣಿಯಿಂದ ಅಥವಾ ಕುಂಟ್ಕಲ್ಲಿಂದ ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು ಎಲ್ಲನೂ. ಈಗ ಚಕ್ಕೆ, ಲವಂಗ, ಏಲಕ್ಕಿನ ಮೊದಲಾಕ್ಕೊಂಡು ಚೆನ್ನಾಗಿ ಕುಟಾಣಿಯಿಂದನೇ ಕುಟ್ಕೋಬೇಕು. ಅಂದರೆ ಪೂರ್ತಿ ಫೈನ್ ಪೇಸ್ಟ್ ಆಗೋದು ಇಲ್ಲ ಇದರಲ್ಲಿ, ಆದರೆ ಕ್ರಷಾಗಿ ಒಂಥರ ಕ್ರಷ್ ಮಾಡ್ಕೋಬೇಕು, ತರಿ ತರಿ ಇರೋ ಥರ ನೋಡಿರಿ. ಈ ಥರ ಕ್ರಷ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ನೋಡಿ, ಈ ಥರ ಕ್ರಷಾಗಿ ಮಾಡ್ಕೋಬೇಕು. ಹಾಗೆಯೇ ಅದೇ ಕುಟಾಣಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದೇ ಥರ ರಫ್ಫಾಗಿ ಕುಟ್ಕೋಬೇಕು. ಸುಮ್ಮನೆ ರಫ್ಫಾಗಿ ಕ್ರಷ್ ಮಾಡ್ಕೋಬೇಕಷ್ಟೆ. ಈ ಥರ ಮಾಡಿದ್ರೆ
ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಟ್ರೆಡಿಷನಲ್ ಎಫೆಕ್ಟ್ ಕೊಡುತ್ತೆ. ನೋಡಿರಿ, ಈ ಥರ ತರಿ ತರಿಯಾಗಿ ರುಬ್ಬಿ ಎತ್ತಿಟ್ಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನೀಟಾಗಿ ಅದೇ ಥರನೇ ಕುಟ್ಕೋಬೇಕು ತರಿತರಿಯಾಗಿ. ನೋಡಿರಿ, ಈ ಥರ ತರ ತರಿತರಿಯಾಗಿ ಕುಟ್ಟಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ತುಂಬ ಟೇಸ್ಟ್ ಬರುತ್ತೆ. ಹಾಕ್ಕೊಂಡು ನೋಡಿರಿ, ಈ ಥರ ಒಂದು 4 ಟೀಸ್ಪೂನಷ್ಟು ಬೆಣ್ಣೆನ ಹಾಕ್ಕೋಬೇಕು. ಬೆಣ್ಣೆ ಕಾಯ್ದಾದ ನಂತರ ಅದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಹಾಗೆ ನಾವೇನು ಕ್ರಶ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಒಗ್ಗರಣೆ ಒಟ್ಟಿಗೆ, ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಕುಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡು ಅದು ಸ್ವಲ್ಪ ಒಂದು 1/2 ನಿಮಿಷ ಫ್ರೈ ಆದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕುಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಮತ್ತು ಒಂದು ಸಣ್ಣ ಬೌಲಷ್ಟು ಬಟಾಣಿನೂ ಸಹ ಹಾಕ್ಕೊಂಡಿದ್ದೀನಿ, ಹಸಿ ಬಟಾಣಿ. ಅದನ್ನು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಹಾಗೆಯೇ ಅದಕ್ಕೆ ನಾವೇನು ಆವಾಗಲೇ ಕ್ರಶ್ ಮಾಡಿಟ್ಕೊಂಡಿದ್ವಲ್ವ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಬೇಕು. ನೋಡಿರಿ, ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಅದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಿ 2 ಕಟ್ಟಷ್ಟು ಫ್ರೆಶ್ ಆಗಿರ್ತಕ್ಕಂಥ ನಾಟಿ ಚಕ್ಕೊತ್ತ ಸೊಪ್ಪು. ನೋಡಿರಿ, ಯಾರಾದರೂ ಹಳ್ಳಿಗಳ ಕಡೆ ಹೋದರೆ ಈ ಥರ ಸೊಪ್ಪು ಸಿಕ್ಕರೆ ಜಾಸ್ತಿನೇ ತೊಗೊಂಬನ್ನಿ, ತುಂಬ ಟೇಸ್ಟಿಯಾಗುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ನಾವೇನು ಅಕ್ಕಿ ತೊಗೊಂಡಿರ್ತೀವಿ ಆ 1 ಅಳತೆ ಅಕ್ಕಿಗೆ 2 ಅಳತೆ ನೀರಷ್ಟು ಹಾಕ್ಕೋಬೇಕು. 1-2 ಸ್ಪೂನಷ್ಟು ತೆಂಗಿನಕಾಯಿನೂ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಮಳ್ಳಬೇಕು ನೀರು. ನೀರು ಚೆನ್ನಾಗಿ ಕಾಯ್ದಾದ ನಂತರ ನಾವೇನು ಆವಾಗಲೇ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ವಲ್ವ ಆ ರೈಸನ್ನು ಈಗ ಆ್ಯಡ್ ಮಾಡಬೇಕು. ಕುದಿ ಬಂದ ನಂತರ ರೈಸನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಶಲನ್ನ ಬರೆಸ್ಕೋಬೇಕು. ನೋಡಿರಿ, ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ಉಪ್ಪು ಖಾರ ನೋಡ್ಕೊಂಡು ಹಾಕೋಬೋದು. ಈ ಹಂತದಲ್ಲಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ 2 ವಿಶಲ್ ಬರೆಸಿ ತಣ್ಣಗಾದ ನಂತರ ಹೇಗಾಗಿದೆ ನೋಡೋಣ. ನೋಡಿರಿ, ವಾವ್, ಎಷ್ಟು ಉದುರುದ್ರಾಗಿ ಸೂಪರಾಗಿ ಟೇಸ್ಟಿಯಾಗಿ ಟ್ರೆಡಿಷನಲ್ ಸ್ಟೈಲಲ್ಲಿ ರೆಡಿಯಾಗೋಯಿತು ನಮ್ಮ ಚಕ್ಕೊತ್ತಾರ ಸೊಪ್ಪಿನ ರೈಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ಪ್ಲೀಸ್ ಎಲ್ಲರೂ ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಸೋ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.